ಮೂವಿ ಸ್ಟಾರ್ಟಿಂಗ್ ನಲ್ಲಿ ಕೆಲವು ಮುಸುಕುದಾರಿ ಗ್ಯಾಂಗ್ಸ್ಟರ್ ಅನ್ನು ತೋರಿಸಲಾಗುತ್ತದೆ. ಅವರು ಬ್ಯಾಂಕ್ ಅನ್ನು ದರೋಡೆ ಮಾಡಲು ಹೊರಟಿದ್ದಾರೆ. ಆದಾಗ್ಯೂ ಅವರು ಒಬ್ಬರನ್ನೊಬ್ಬರು ಕೊಲ್ಲುತ್ತಿದ್ರು. ಅದಕ್ಕೊಂದು ರೀಸನ್ ಇತ್ತು. ಸರ್ವೈವರ್ಸ್ ಕಡಿಮೆ ಸಂಖ್ಯೆ ಅವರ ಪಾಲನ್ನು ಹೆಚ್ಚಿಸಬಹುದು. ಅವರ ಮಾಸ್ಟರ್ ಮೈಂಡ್ ಬುದ್ಧಿವಂತಿಕೆಯಿಂದ ಈ ಐಡಿಯಾ ಅವರ ಮನಸ್ಸಿನಲ್ಲಿ ಹಾಕಲಾಯಿತು. ಈ ಆಲೋಚನೆಯೊಂದಿಗೆ ಅವರು ನಿರಂತರವಾಗಿ ಪರಸ್ಪರ ಕೊನೆಗೊಳ್ಳುತ್ತಾರೆ. ಅವರ ನಂತರ ಸರ್ವೈವರ್ ವ್ಯಕ್ತಿ ಜೋಕರ್, ಅವನ ಮುಖ ಇನ್ನೂ ಮುಖವಾಡವಾಗಿತ್ತು ಮತ್ತು ಅವನು ಎಲ್ಲಾ ಹಣವನ್ನು ತೆಗೆದುಕೊಂಡು ತಪ್ಪಿಸಿಕೊಳ್ತಾನೆ. ಒಂದು ಕಡೆ ಸಿಟಿನಲ್ಲಿ ಈ ಕ್ರೈಮ್ಗಳು ನಡೆಯುತ್ತಿದ್ದವು. ಆದ್ರೆ ಅವರನ್ನು ತಡೆಯಲು ಬ್ಯಾಟ್ಮ್ಯಾನ್ ಎಂಬ ಇನ್ನೊಬ್ಬ ವ್ಯಕ್ತಿ ಇದ್ದನು. ಅವನಿಂದಾಗಿ ಊರಿನಲ್ಲೆಲ್ಲ ಶಾಂತಿ ಹಬ್ಬಿತ್ತು. ಬ್ಯಾಟ್ಮ್ಯಾನ್ ಬ್ಯಾಂಕಿನ ದರೋಡೆಯ ಬಗ್ಗೆ ತಿಳಿದಾಗ ನಂತರ ಅವರು ಆ ಸ್ಥಳದ ಪೊಲೀಸ್ ಆಫೀಸರ್ ಅನ್ನು ಭೇಟಿಯಾಗಲು ಹೋಗ್ತಾರೆ. ತುಂಬಾ ಪ್ರಾಮಾಣಿಕವಾಗಿ ತೋರಿದ ವಕೀಲರಿದ್ದಾರೆ. ನಗರದಲ್ಲಿ ಇನ್ನು ಮುಂದೆ ಕ್ರೈಮ್ ಅಥವಾ ಕ್ರಿಮಿನಲ್ಗಳಾಗದಿರಲಿ ಅಂತ ಹಾರೈಸಿದರು. ಪೊಲೀಸ್ ಆಫೀಸರ್ ಅವನನ್ನು ಕೇಳ್ತಾನೆ, ಅಂಡರ್ವರ್ಲ್ಡ್ ಎಕಾನಮಿಯ ಬ್ಯಾಂಕುಗಳನ್ನು ಹೇಳಿ. ಆದ್ರಿಂದ ನಾನು ಅದನ್ನು ಬದಿಗಿಟ್ಟು ಉಳಿಸಬಹುದು, ಯಾಕಂದ್ರೆ ಬ್ಯಾಟ್ಮ್ಯಾನ್ ಕೂಡ ಅಷ್ಟು ಹಣವನ್ನು ರಕ್ಷಿಸಲು ನನ್ನನ್ನು ಕೇಳಿದ್ದಾನೆ. ಆ ಲಾಯರ್ಸ್ ಅವನಿಗೆ, ಚಿಂತಿಸಬೇಡ, ನಾನು ಬ್ಯಾಟ್ಮ್ಯಾನ್ ಅನ್ನು ಸಹ ಇಷ್ಟಪಡುತ್ತೇನೆ ಮತ್ತು ಅವನ ಆದೇಶವನ್ನು ಪೂರೈಸುತ್ತೇನೆ. ಸಿನಿಮಾದಲ್ಲಿ ಶ್ರೀಮಂತ ಉದ್ಯಮಿಯೊಬ್ಬರನ್ನು ತೋರಿಸಲಾಗಿದೆ, ಆದ್ರೆ ಅವನು ನಿಜವಾಗಿ ಬ್ಯಾಟ್ಮ್ಯಾನ್ ಎಂಬುದು ಸೀಕ್ರೆಟ್ ಆಗಿತ್ತು. ಈಗ ಅಂಡರ್ವರ್ಲ್ಡ್ ಎಕಾನಮಿಗೆ ರಿಲೇಟೆಡ್ ಕೆಲವರು ಸ್ಥಳದಲ್ಲಿ ಕುಳಿತಿರುವುದು ಕಂಡುಬರುತ್ತೆ. ನಂತರ ಒಬ್ಬ ವ್ಯಕ್ತಿ ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ಅವರನ್ನು ಉದ್ದೇಶಿಸಿ, ಕದ್ದ ಹಣವೆಲ್ಲ ನನ್ನದೇ, ಇದೀಗ ಪೊಲೀಸರ ಪ್ಲಾನ್ ಕೂಡ ಆಗಿದೆ, ಅವರು ಎಲ್ಲಾ ಮೊತ್ತದ ಹಣವನ್ನು ಸುರಕ್ಷಿತಗೊಳಿಸಬಹುದು, ಉಳಿದ ಬ್ಯಾಂಕ್ಗಳಿಗೆ ಹೋಗ್ತಾರೆ, ಆದ್ರೆ ನಾನು ಅವರನ್ನು ಹಾಗೆ ಮಾಡಲು ಬಿಡುವುದಿಲ್ಲ, ಅವರು ಅಲ್ಲಿಗೆ ತಲುಪುವ ಮೊದಲು ನನ್ನ ಬಳಿ ಎಲ್ಲಾ ಹಣವಿದೆ. ಅವರು ಕ್ರಿಮಿನಲ್ಗಳ ಗ್ರೂಪ್ಗೆ ಹೇಳ್ತಾರೆ, ಚಿಂತಿಸಬೇಡಿ, ನಮ್ಮ ಎಲ್ಲಾ ಹಣವು ಸೇಫ್ ಆಗಿ ಇದೆ ಮತ್ತು ನಾನು ಅದನ್ನು ತೆಗೆದುಕೊಂಡು ಈ ದೇಶದಿಂದ ಪಲಾಯನ ಮಾಡುತ್ತಿದ್ದೇನೆ. ಆಗ ಜೋಕರ್ ಅಲ್ಲಿ ಕಾಣಿಸಿಕೊಳ್ತಾನೆ ಮತ್ತು ಅವರು ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ಉದ್ದೇಶಿಸಿ ಆ ವ್ಯಕ್ತಿಗೆ ಹೇಳ್ತಾರೆ, ಬ್ಯಾಟ್ಮ್ಯಾನ್ ಖಂಡಿತವಾಗಿಯೂ ನಿಮ್ಮನ್ನು ನೋಡುತ್ತಾನೆ. ಕ್ರಿಮಿನಲ್ಸ್ಗಳ ಗ್ರೂಪ್ ಪುಷ್ಟಗೊಂಡಿತು. ಅವರು ಜೋಕರ್ಗೆ ಹೇಳ್ತಾರೆ, ಬ್ಯಾಟ್ಮ್ಯಾನ್ ನಿಮ್ಮ ವೈರಿ, ನೀವು ಇನ್ನೂ ಸುಸೈಡ್ ಮಾಡಿಕೊಳ್ಳಲು ಏಕೆ ಸಾಧ್ಯವಾಗುತ್ತಿಲ್ಲ? ಜೋಕರ್ ಅವರಿಗೆ ಹೇಳ್ತಾನೆ, ನಿಜವಾಗಿಯೂ ಅವನು ಬಲಶಾಲಿ, ಅವರು ಕಡಿಮೆ ಅವಧಿಯಲ್ಲಿ ಸಿಟಿದಾದ್ಯಂತ ಅನೇಕ ಕ್ರೈಮ್ಗಳನ್ನು ಕಡಿಮೆ ಮಾಡಿದ್ದಾರೆ, ನಾನು ಅವನನ್ನು ಕೊಲ್ಲಬಹುದು, ಆದ್ರೆ ಯಾವುದೇ ಪ್ರತಿಫಲವಿಲ್ಲದೆ ಕೆಲಸ ಮಾಡುವ ಸಂತೋಷವಿಲ್ಲ, ಹಣವು ಜೋಕರ್ನ ಅವಶ್ಯಕತೆಯಾಗಿದೆ ಅಂತ ಅವರೆಲ್ಲರೂ ತಿಳಿದುಕೊಳ್ಳುತ್ತಾರೆ. ಆ ಟೈಮ್ನಲ್ಲಿ ಅವರು ಬ್ಯಾಟ್ಮ್ಯಾನ್ ಅನ್ನು ಕೊನೆಗೊಳಿಸುತ್ತಾರೆ. ಅವರ ದೊಡ್ಡ ವೈರಿ ಬೇರು ಸಹಿತ ನಾಶವಾಗುವುದರಿಂದ ಅದು ಅವರ ಪ್ರಯೋಜನವಾಗಿತ್ತು. ಅವರು ಜೋಕರ್ನನ್ನು ಕೇಳ್ತಾರೆ, ಅವನನ್ನು ಕೊಲ್ಲಲು ನೀವು ಎಷ್ಟು ಹಣವನ್ನು ತೆಗೆದುಕೊಳ್ಳುತ್ತೀರಿ? ಆಗ ಜೋಕರ್ ಹೇಳ್ತಾನೆ, ನೀನು ಅತ್ಯಂತ ಶ್ರೀಮಂತ, ನಿಮ್ಮ ಒಡೆತನದ ಹಣದ ಅರ್ಧ ಪಾಲು ನೀಡಿ. ಒಬ್ಬ ಚಾಣಾಕ್ಷ ಕ್ರಿಮಿನಲ್ ಇದ್ದಾನೆ, ಅವನು ನಿಂತು ಜೋಕರ್ಗೆ ಹೇಳ್ತಾನೆ, ನಾವು ಹುಚ್ಚರು ಅಂತ ನೀವು ಭಾವಿಸುತ್ತೀರಾ? ನಮ್ಗೆ ಈ ಫ್ರೆಂಡ್ಸ್ ಹೇಗೆ ಬಂತು ಗೊತ್ತಾ? ಮತ್ತು ನೀವು ಯಾವುದೇ ಆಲೋಚನೆ ಇಲ್ಲದೆ ಅರ್ಧ ಪಾಲು ಕೇಳುತ್ತಿದ್ದೀರಿ, ಮತ್ತು ನೀನು ಆ ಬ್ಯಾಂಕಿನ ಗ್ಯಾಂಗ್ಸ್ಟರ್ನೆಂದು ನನಗೂ ಗೊತ್ತು. ನಾನು ಈಗ ನಿನ್ನನ್ನು ಇಲ್ಲಿಂದ ಹೋಗಲು ಬಿಡುವುದಿಲ್ಲ, ನಾನು ಖಂಡಿತವಾಗಿಯೂ ನಿನ್ನನ್ನು ಸಾಯಿಸುತ್ತೇನೆ. ಜೋಕರ್ ಅವನ ಜಾಕೆಟ್ ಅನ್ನು ತೆರೆದು ತೋರಿಸಲು ಅವನು ಅವನನ್ನು ಅಂತ್ಯಗೊಳಿಸಲು ಹೋಗ್ತಾನೆ. ಅಲ್ಲಿ ಅನೇಕ ಸ್ಥಿರ ಬಾಂಬ್ಗಳಿದ್ದವು ಮತ್ತು ಅವನು ಅವರಿಗೆ ಬೆದರಿಕೆ ಹಾಕ್ತಾನೆ, ಯಾರಾದರೂ ನನ್ನ ಹತ್ತಿರ ಬಂದರೆ ನಾನು ಈ ಬಾಂಬ್ಗಳಿಂದ ಎಲ್ಲರನ್ನೂ ಸ್ಫೋಟಿಸುತ್ತೇನೆ. ಆ ಕ್ರಿಮಿನಲ್ ಹೇಳ್ತಾನೆ, ಇಂದು ನೀನು ಇಲ್ಲಿಂದ ತಪ್ಪಿಸಿಕೊಳ್ಳುತ್ತೀಯ, ಆದ್ರೆ ಯಾರಾದರೂ ನಿನ್ನನ್ನು ನನ್ನ ಬಳಿಗೆ ತಂದರೆ ನಾನು $500,000 ಬಹುಮಾನವನ್ನು ಡಿಕ್ಲೇರ್ ಮಾಡುತ್ತೇನೆ ಮತ್ತು ನಾನು ನಿಮ್ಮನ್ನು ಜೀವಂತವಾಗಿ ತರುವ ವ್ಯಕ್ತಿಗೆ $1,00,000 ನೀಡುತ್ತೇನೆ ಮತ್ತು ಹಣದ ಸಲುವಾಗಿ ಯಾರು ನಿಮ್ಮನ್ನು ಇಲ್ಲಿಗೆ ಕರೆತರುವುದಿಲ್ಲ ಅಂತ ನೀವು ಏನು ಯೋಚಿಸುತ್ತೀರಿ? ಜೋಕರ್ ಅವನಿಗೆ ಅವನ ಕನೆಕ್ಷನ್ಗಳನ್ನು ನಂಬರ್ ಅನ್ನು ನೀಡ್ತಾನೆ, ನೀವು ಯಾವುದೇ ಟೈಮ್ನಲ್ಲಿ ನನಗೆ ಕಾಲ್ ಮಾಡಬಹುದು. ಅದನ್ನು ಹೇಳ್ತಾ ನಿರಾತಂಕವಾಗಿ ಹೊರಡ್ತಾನೆ. ಇದಕ್ಕೆ ವಿರುದ್ಧವಾಗಿ ಅದನ್ನು ತೋರಿಸಲಾಗಿದೆ. ಬ್ಯಾಟ್ಮ್ಯಾನ್, ಲಾಯರ್ಸ್ ಮತ್ತು ಪೊಲೀಸ್ ಆಫೀಸರ್ ಇನ್ನೊಬ್ಬರೊಂದಿಗೆ ಮಾತನಾಡುತ್ತಿದ್ದಾರೆ. ಅವರು ಚರ್ಚಿಸುತ್ತಾರೆ, ನಾವು ಬ್ಯಾಂಕ್ಗಳ ಮೇಲೆ ಆಕ್ರಮಣ ಮಾಡಲಿದ್ದೇವೆ ಅಂತ ಅವರಿಗೆ ಹೇಗೆ ಗೊತ್ತಾಯಿತು? ನಮ್ಮ ಆಗಮನದ ಮೊದಲು ಅವರು ತಮ್ಮ ಎಲ್ಲಾ ಹಣವನ್ನು ತೆಗೆದು ಹಾಕ್ತಾರೆ. ನಮ್ಮ ಕಾಲದಲ್ಲಿ ಒಬ್ಬ ಸ್ಪೈ ಇದ್ದಾನೆ ಎಂದರೆ ಅವರ ಜೊತೆ ಮೈತ್ರಿ, ಮತ್ತು ಅವನು ಅಲ್ಲಿ ನಮ್ಮ ಇನ್ಫಾರ್ಮೇಶನ್ ಸೋರಿಕೆ ಮಾಡ್ತಾನೆ. ಕ್ರಿಮಿನಲ್ಸ್ಗಳ ಗ್ರೂಪ್ನ ಲೀಡರ್ ಆಗಿರುವ ವ್ಯಕ್ತಿ ಅಂತ ಅವರು ಹೇಳ್ತಾರೆ. ಅವರು ಈಗ ಸಿಟಿನಿಂದ ಓಡಿ ಹೋಗಿದ್ರು. ಅವನು ಇಲ್ಲಿಗೆ ಬಂದರೆ ಎಲ್ಲಾನು ರಿವೀಲ್ ಮಾಡುವಂತೆ ಮಾಡಬಹುದು. ಬ್ಯಾಟ್ಮ್ಯಾನ್ ಹೇಳ್ತಾನೆ, ಇದು ಅಧಿಕೃತ ಸಬ್ಜೆಕ್ಟ್ ಆಗಿದ್ದರೆ ನಾನು ಅವನನ್ನು ಕರೆತರುತ್ತೇನೆ. ಬ್ಯಾಟ್ಮ್ಯಾನ್ ಆ ವ್ಯಕ್ತಿ ಹೋದ ದೇಶಕ್ಕೆ ಹೋಗುತ್ತಾನೆ. ಆ ವ್ಯಕ್ತಿಯ ರಕ್ಷಣೆಗೆ ಸ್ಪೆಷಲ್ ಭದ್ರತೆ ಇತ್ತು. ಹೇಗಾದರೂ ಬ್ಯಾಟ್ಮ್ಯಾನ್ ಆ ಮನುಷ್ಯನನ್ನು ಇಲ್ಲಿಗೆ ಹಿಂತಿರುಗಿಸುತ್ತಾನೆ. ಆ ವ್ಯಕ್ತಿಯನ್ನು ಲಾಯರ್ಸ್ ಮತ್ತು ಪೊಲೀಸ್ ಆಫೀಸರ್ ಬಳಿಗೆ ಕರೆತರಲಾಗುತ್ತದೆ. ಆದ್ರೆ ಅವರು ಹೇಳ್ತಾರೆ, ನನಗೆ ಅದರ ಬಗ್ಗೆ ಏನೂ ತಿಳಿದಿಲ್ಲ. ಅವನು ಹೇಳ್ತಾನೆ, ನಾನು ಅವರ ಲೀಡರ್ನಲ್ಲ, ಆದ್ರೆ ಕೇವಲ ಅಕೌಂಟೆಂಟ್. ಅವರು ಹೊಂದಿರುವ ಹಣದ ಮೊತ್ತ ನನಗೆ ತಿಳಿದಿದೆ. ಅದನ್ನು ಕೇಳಿದಾಗ ಅವರು ಹೇಳ್ತಾರೆ, ಅಂಡರ್ವರ್ಲ್ಡ್ ಎಕಾನಮಿಯಲ್ಲಿ ತೊಡಗಿರುವ ಜನರು, ನಾನು ಅವರ ಹೆಸರು ಮತ್ತು ಅಡ್ರೆಸ್ ಗಳನ್ನು ಹೇಳಬಲ್ಲೆ. ಲಾಕ್ ಇನ್ಫಾರ್ಮೇಶನ್ ರಿವೀಲ್ ಮಾಡುತ್ತಿದ್ದಂತೆ ಲಾಯರ್ಸ್ ಅನೇಕ ಕ್ರಿಮಿನಲ್ ಗಳನ್ನು ಹಿಡಿಯುತ್ತಾರೆ. ಇನ್ನೊಂದು ಬದಿಯಲ್ಲಿ ಜೋಕರ್ ಕಷ್ಟಪಡುತ್ತಿರುವುದನ್ನು ಕಾಣಬಹುದು. ಹೇಗಾದರೂ ಅವರು ಬ್ಯಾಟ್ಮ್ಯಾನ್ ಯಾರೆಂದು ತಿಳಿದಿರಬಹುದು ಮತ್ತು ಇದಕ್ಕಾಗಿ ಅವನು ಅನೇಕ ಜನರನ್ನು ಕೊನೆಗೊಳಿಸುತ್ತಾನೆ. ಇನ್ಫ್ಯಾಕ್ಟ್ ಆ ಸಿಟಿನಲ್ಲಿ ಅನೇಕ ನಾಗರಿಕರು ಬ್ಯಾಟ್ಮ್ಯಾನ್ ಮಾಸ್ಕ್ ಅನ್ನು ಧರಿಸಿದರು. ಅವರು ಬ್ಯಾಟ್ಮ್ಯಾನ್ ಆಗಿ ಕಾಣಿಸಿಕೊಳ್ಳುತ್ತಿದ್ರು. ಬ್ಯಾಟ್ಮ್ಯಾನ್ ಅವನ ಒರಿಜಿನಲ್ ಶ್ರೀಮಂತ ಉದ್ಯಮಿಯಲ್ಲಿ ಪಾರ್ಟಿಯನ್ನು ಏರ್ಪಡಿಸುತ್ತಾನೆ ಎಂಬುದು ಈಗ ಕಂಡುಬರುತ್ತೆ. ಆಹ್ವಾನಿಸುವ ವಕೀಲ ಮತ್ತು ಈಗ ವಕೀಲರ ಫ್ರೆಂಡ್ ಆಗಿರುವ ಅವರ ಹಳೆಯ ಫ್ರೆಂಡ್, ಅವರು ಆ ಪಾರ್ಟಿಯಲ್ಲಿ ವಕೀಲರನ್ನು ಅಪ್ರಿಷಿಯೇಟ್ ಮಾಡ್ತಾರೆ.
ಅವರು ಉತ್ತಮ ಲಾಯರ್ಸ್ ಅಂತ ಹೇಳ್ತಾರೆ. ಪಾರ್ಟಿಯಲ್ಲಿ ಜೋಕರ್ ಬರುತ್ತಿದ್ದಾರೆ ಅಂತ ಬ್ಯಾಟ್ಮ್ಯಾನ್ ಒಂದು ಮೂಲದ ಮೂಲಕ ತಿಳಿಯುತ್ತಾನೆ, ಮತ್ತು ಅವರು ವಕೀಲರ ಬಗ್ಗೆ ಕಾಳಜಿ ಹೊಂದಿದ್ದಾರೆ. ಆದ್ರಿಂದ ಅವನು ಅಲ್ಲಿಗೆ ಹೋಗಿ ವಕೀಲನನ್ನು ಮರೆ ಮಾಡ್ತಾನೆ, ಅವನನ್ನು ಹೊಡೆದುರುಳಿಸ್ತಾನೆ. ಆದ್ರಿಂದ ಜೋಕರ್ ಅವನನ್ನು ಹುಡುಕದಿರಬಹುದು. ಜೋಕರ್ ಎಲ್ಲರನ್ನೂ ಕೇಳಲು ಸ್ಟಾರ್ಟ್ ಮಾಡ್ತಾನೆ. ಲಾಯರ್ಸ್ ಅಲ್ಲಿಗೆ ಹೋದ್ರು. ಅದೇ ಟೈಮ್ನಲ್ಲಿ ವಕೀಲರ ಫ್ರೆಂಡ್ ಅಲ್ಲಿಗೆ ಬಂದು ಅವನನ್ನು ಹಾಗೆ ಮಾಡಲು ನಿಲ್ಲಿಸ್ತಾನೆ. ಅವನು ಆಕ್ರಮಣ ಮಾಡಲು ಹೊರಟಿದ್ದಾನೆ. ತಕ್ಷಣವೇ ಬ್ಯಾಟ್ಮ್ಯಾನ್ ಅಲ್ಲಿ ಕಾಣಿಸಿಕೊಳ್ಳುತ್ತಾನೆ. ಬ್ಯಾಟ್ಮ್ಯಾನ್ಗೆ ಅವನು ಅವನ ಗನ್ ಅನ್ನು ಆ ಹುಡುಗಿಯ ಮೇಲೆ ತೋರಿಸ್ತಾನೆ. ಆದ್ರೆ ಬ್ಯಾಟ್ಮ್ಯಾನ್ ಅವಳ ಜೀವನವನ್ನು ಸುರಕ್ಷಿತವಾಗಿರಿಸಲು ಮುಂದಕ್ಕೆ ಹೋಗುತ್ತಾನೆ. ನಂತರ ಆ ಹುಡುಗಿಯನ್ನು ಬಿಲ್ಡಿಂಗ್ ನಿಂದ ಕೆಳಗೆ ತಳ್ಳುತ್ತಾನೆ. ಹಾರಿ ಬ್ಯಾಟ್ಮ್ಯಾನ್ ಆ ಹುಡುಗಿಯ ಜೀವವನ್ನು ಉಳಿಸುತ್ತಾನೆ. ಬ್ಯಾಟ್ಮ್ಯಾನ್ ಶಸ್ತ್ರಸಜ್ಜಿತವಾಗಿದೆ, ಆದ್ರಿಂದ ಅವನು ಯಾವುದೇ ಹಾನಿಯನ್ನು ಪಡೆಯುವುದಿಲ್ಲ. ಜೋಕರ್ ಕೂಡ ಮರ್ಡರರ್ ಆಗಿದ್ರಿಂದ ಅವನು ನ್ಯಾಯಾಧೀಶರ ಜೊತೆಗೆ ಪೊಲೀಸ್ ಆಫೀಸರನ್ನು ಕೊನೆಗೊಳಿಸುತ್ತಾನೆ. ಆ ಕ್ರಿಮಿನಲ್ಗಳ ಬಗ್ಗೆ ತೀರ್ಪು ನೀಡಬೇಕಾಗಿದ್ದ ಆಕೆಯೇ ನ್ಯಾಯಾಧೀಶರಾಗಿದ್ರು. ಯಾರನ್ನು ಬ್ಯಾಟ್ಮ್ಯಾನ್ ಪೊಲೀಸರಿಗೆ ಬಂಧಿಸುವಂತೆ ಮಾಡಿತು? ಜೋಕರ್ನ ಮುಂದಿನ ಟಾರ್ಗೆಟ್ ಸಿಟಿನ ಮೇಯರ್ ಆಗಿತ್ತು. ಈ ನ್ಯೂಸ್ ಅನ್ನು ಪಡೆದ ಪೊಲೀಸ್ ಆಫೀಸರ್ ಅವನನ್ನು ಸ್ಯಾಕ್ರಿಫೈಸ್ ಮಾಡಿದ ನಂತರ ಮೇಯರ್ ಅನ್ನು ರಕ್ಷಿಸಿದರು. ಜೋಕರ್ ಅವನ ಫ್ರೆಂಡ್ ನನ್ನು ಕೊನೆಗಾಣಿಸಲಿದ್ದಾನೆ ಅಂತ ಈಗ ವಕೀಲನಿಗೆ ತಿಳಿದಿದೆ. ಬ್ಯಾಟ್ಮ್ಯಾನ್ ನ ಮೊದಲಿನ ಫ್ರೆಂಡ್ ಅವರು. ಲಾಯರ್ಸ್ ತಮ್ಮ ಫ್ರೆಂಡ್ಗಳಿಗೆ ಸೂಚಿಸುತ್ತಾರೆ, ಸಾಧ್ಯವಾದಷ್ಟು ಬೇಗ ಸುರಕ್ಷಿತ ಲೊಕೇಶನ್ಗೆ ಹೋಗಿ, ಆದ್ರಿಂದ ಜೋಕರ್ ನಿಮ್ಮನ್ನು ಹುಡುಕದೇ ಇರಬಹುದು. ಇದಕ್ಕೆ ವಿರುದ್ಧವಾಗಿ ಬ್ಯಾಟ್ಮ್ಯಾನ್ ಅನ್ನು ಗಮನಿಸಲಾಗುತ್ತಿದೆ. ಯಾರೋ ಒಬ್ಬರಿಂದ ಜೋಕರ್ ಅಡ್ರೆಸ್ ಅನ್ನು ಕೇಳುತ್ತಿದ್ದಾರೆ. ಆ ಮನುಷ್ಯನು ಅವನಿಗೆ ಹೇಳ್ತಾನೆ, ಇದು ನಿಮಗೆ ಸುಲಭವಲ್ಲ, ಯಾಕಂದ್ರೆ ಜೋಕರ್ ನಿಮಗಿಂತ ಬಲಶಾಲಿ, ಅವನಿಗೆ ಯಾವುದರ ಭಯವೂ ಇಲ್ಲ, ಅವನು ಈಸಿಲಿ ನಿಮ್ಮ ಮುಂದೆ ಕಾಣಿಸಿಕೊಳ್ಳುವುದಿಲ್ಲ. ನಿಮ್ಮನ್ನು ನೀವು ಸೆರೆಂಡರ್ ಮಾಡುವವರೆಗೆ, ಮಾಸ್ಕ್ ತೆಗೆಯುವವರಿಗೆ. ಎದುರು ಬದಿಯಲ್ಲಿ ಲಾಯರ್ಸ್ ಒಬ್ಬ ವ್ಯಕ್ತಿಯಿಂದ ಜೋಕರ್ ಬಗ್ಗೆ ಇನ್ವೆಸ್ಟಿಗೇಷನ್ ನಡೆಸುತ್ತಿದ್ದಾರೆ. ಆದ್ರೆ ಆ ಮನುಷ್ಯನು ಅವನಿಗೆ ಏನನ್ನೂ ರಿವೀಲ್ ಮಾಡುವುದಿಲ್ಲ. ಅವನು ಆ ಮನುಷ್ಯನಿಗೆ ಬೆದರಿಕೆ ಹಾಕ್ತಾನೆ, ನೀನು ನನಗೆ ಏನನ್ನೂ ಬಹಿರಂಗಪಡಿಸದಿದ್ದರೆ ನಾನು ನಿನ್ನನ್ನು ಸಾಯಿಸುತ್ತೇನೆ. ಅಲ್ಲಿಗೆ ಬರುವಾಗ ಬ್ಯಾಟ್ಮ್ಯಾನ್ ಅವನಿಗೆ ಹೇಳ್ತಾನೆ, ಹಾಗೆ ಮಾಡಬೇಡ, ಜನರು ನಿಮ್ಮ ಮಾತುಗಳನ್ನು ಒಪ್ಪುತ್ತಾರೆ, ನಿಮ್ಮನ್ನು ನೀತಿವಂತ ಅಂತ ಟ್ಯಾಗ್ ಮಾಡುತ್ತಿದ್ದಾರೆ. ನೀವು ಹಾಗೆ ವರ್ತಿಸಿದರೆ ಜನರು ನಿಮ್ಮ ಮೇಲಿನ ನಂಬಿಕೆಯನ್ನು ಕಳೆದುಕೊಳ್ತಾರೆ, ಮತ್ತು ನಿಮ್ಮ ಬಂಧಿತ ಕ್ರಿಮಿನಲ್ಗಳ ಕೇಸ್ಗೆ ಸಂಬಂಧಿಸಿದಂತೆ ಅವರು ನಿಮಗೆ ಸಪೋರ್ಟ್ ತೋರುವುದಿಲ್ಲ. ಬ್ಯಾಟ್ಮ್ಯಾನ್ ವಕೀಲರಿಗೆ ಹೇಳ್ತಾನೆ, ನನಗೆ ಅದು ಚೆನ್ನಾಗಿಲ್ಲ, ಆ ಜೋಕರ್ ನನ್ನಿಂದಾಗಿ ಊರಿನ ಎಲ್ಲರನ್ನು ಮುಗಿಸುತ್ತಿದ್ದಾನೆ. ನಾಳೆ ಕಾನ್ಫರೆನ್ಸ್ ನಡೆಸಿ ಅಲ್ಲಿ ಹಲವಾರು ಜನರು ಸೇರುತ್ತಾರೆ, ನಾನು ಅಲ್ಲಿ ನನ್ನ ಮಾಸ್ಕ್ ಅನ್ನು ಬಿಚ್ಚಿಡುತ್ತೇನೆ, ಹಾಗಾಗಿ ಜೋಕರ್ ಕೂಡ ಅಲ್ಲಿಗೆ ಬರಬಹುದು, ಮತ್ತು ನನ್ನ ರೀಸನ್ ದಿಂದಾಗಿ ಜನರು ಕೊಲ್ಲಲ್ಪಡದಿರಬಹುದು. ಲಾಯರ್ಸ್ ಅವನನ್ನು ಪ್ರೋತ್ಸಾಹಿಸುತ್ತಾರೆ, ನೀವು ಮಂಡಿಯೂರಿ ಕುಳಿತುಕೊಳ್ಳಲು ಸಾಧ್ಯವಿಲ್ಲ. ಆದ್ರೆ ಬ್ಯಾಟ್ಮ್ಯಾನ್ ಅವನನ್ನು ಇಗ್ನೋರ್ ಮಾಡಿ ನಂತರ ಹೊರಡ್ತಾನೆ. ಹೇಗಿದ್ದರೂ ನೆಕ್ಸ್ಟ್ ಡೇ ಪ್ರೆಸ್ ಕಾನ್ಫರೆನ್ಸ್ ಏರ್ಪಡಿಸಲಾಗಿದೆ, ಅಲ್ಲಿ ಹಲವಾರು ಜನ ಸೇರುತ್ತಾರೆ. ಬ್ಯಾಟ್ಮ್ಯಾನ್ ಅವನ ಮುಖವನ್ನು ಬಹಿರಂಗಪಡಿಸಬೇಕೆಂದು ಅವರು ಇನ್ಸಿಸ್ಟ್ ಮಾಡುತ್ತಿದ್ರು. ಲಾಯರ್ಸ್ ಅವರಿಗೆ ಎಕ್ಸ್ಪ್ಲೈನ್ ಮಾಡ್ತಾರೆ ಅದರ ಅವಶ್ಯಕತೆ ಏನು. ಅದೇ ಟೈಮಲ್ಲಿ ಬ್ಯಾಟ್ಮ್ಯಾನ್ ಅವನನ್ನು ತಾನೇ ಮಾಸ್ಕ್ ಅನ್ನು ಬಿಚ್ಚಿಡಲು ಹೊರಟಿದ್ದಾನೆ. ಅಲ್ಲಿ ಒಬ್ಬ ಶ್ರೀಮಂತ ಉದ್ಯಮಿಯ ವೇಷ ಹಾಕಿಕೊಂಡು ನಿಂತಿದ್ದ. ಆದ್ರೆ ಪೊಲೀಸರು ಆತನನ್ನು ಕೆಟ್ಟದಾಗಿ ನಡೆಸಿಕೊಳ್ಳುವುದು ವಕೀಲರಿಗೆ ಇಷ್ಟವಿರಲಿಲ್ಲ. ಹಾಗಾಗಿ ಅವನು ಸುಳ್ಳು ಹೇಳ್ತಾನೆ, ನಾನು ಬ್ಯಾಟ್ಮ್ಯಾನ್. ಅವರು ಹೇಳಿದರು, ನಾನು ನನ್ನನ್ನು ಪೊಲೀಸರ ವಶಕ್ಕೆ ಒಪ್ಪಿಸುತ್ತೇನೆ. ಆತನನ್ನು ಬಂಧಿಸಿದ ಪೊಲೀಸರು ಆತನನ್ನು ತಮ್ಮೊಂದಿಗೆ ಕರೆದುಕೊಂಡು ಹೋಗ್ತಾರೆ. ಅದನ್ನು ತಿಳಿದ ಜೋಕರ್ ಕೂಡ ಅವನನ್ನು ಹಿಂಬಾಲಿಸಲು ಸ್ಟಾರ್ಟ್ ಮಾಡ್ತಾನೆ, ಯಾಕಂದ್ರೆ ಅವರು ಬ್ಯಾಟ್ಮ್ಯಾನ್ ಅನ್ನು ಮುಖಾಮುಖಿಯಾಗಿ ಭೇಟಿಯಾಗಲು ಬಯಸಿದರು. ಅವನು ವಕೀಲರ ವಾಹನವನ್ನು ಹಿಂಬಾಲಿಸಲು ಸ್ಟಾರ್ಟ್ ಮಾಡ್ತಾನೆ. ಅವನನ್ನು ಬ್ಯಾಟ್ಮ್ಯಾನ್ ಅಂತ ಅನ್ನಿಸುತ್ತದೆ. ಆದ್ರೆ ಒರಿಜಿನಲ್ ಬ್ಯಾಟ್ಮ್ಯಾನ್ ಅಲ್ಲಿಗೆ ಸಮೀಪಿಸ್ತಾನೆ. ಅವನು ಜೋಕರ್ ವಾಹನದ ಮೇಲೆ ಆಕ್ರಮಣ ಮಾಡ್ತಾನೆ. ಇಳಿಯುವಾಗ ಜೋಕರ್ ಶಾಕ್ ಆಗುವ ಅಥವಾ ಹೆದರುವ ಬದಲು ಬ್ಯಾಟ್ಮ್ಯಾನ್ ಮೇಲೆ ಅವನ ಬಂದೂಕನ್ನು ಹಾರಿಸಲು ಸ್ಟಾರ್ಟ್ ಮಾಡ್ತಾನೆ. ಬ್ಯಾಟ್ಮ್ಯಾನ್ ಅವನ ಬೈಕ್ ಅನ್ನು ಅವನ ಕಡೆಗೆ ಓಡಿಸುತ್ತಿದ್ದಾನೆ. ಜೋಕರ್ ದಾರಿಯಲ್ಲಿ ನಿಂತು ಹೇಳ್ತಾನೆ, ನಿಮ್ಮ ಬೈಕ್ ಅನ್ನು ನನ್ನ ಮೇಲೆ ಓಡಿಸಿ, ಯಾಕಂದ್ರೆ ನನಗೆ ಬ್ಯಾಟ್ಮ್ಯಾನ್ ಭಯವಿಲ್ಲ ಅಂತ ತೋರಿಸುತ್ತಿದ್ರು. ಸಹೃದಯತೆಯಿಂದ ಬ್ಯಾಟ್ಮ್ಯಾನ್ ಅವನ ಬೈಕ್ನ ದಿಕ್ಕನ್ನು ಬದಲಾಯಿಸ್ತಾನೆ. ಈ ವೇಳೆ ಅವರ ಬೈಕ್ ಬ್ಯಾಲೆನ್ಸ್ ಕಳೆದುಕೊಂಡು ಅಪಘಾತಕ್ಕೀಡಾಗಿದೆ, ಮತ್ತು ಅವನು ಖುದ್ದಾಗಿ ಅವನ ಪ್ರಜ್ಞೆಯನ್ನು ಕಳೆದುಕೊಳ್ಳುತ್ತಾನೆ. ಜೋಕರ್ಗೆ ಬ್ಯಾಟ್ಮ್ಯಾನ್ನ ಮುಖವನ್ನು ನೋಡುವ ಅವಕಾಶ ಸಿಕ್ಕಿತು. ಆದ್ರೆ ಯಾರೋ ತಕ್ಷಣವೇ ಅವನ ಗನ್ ಅನ್ನು ಅವನ ಮೇಲೆ ತೋರಿಸ್ತಾರೆ. ಅವರು ಬೇರೆ ವ್ಯಕ್ತಿಯಲ್ಲ, ಆದ್ರೆ ಅದೇ ಪೊಲೀಸ್ ಆಫೀಸರ್. ಮೇಯರ್ ಜೀವವನ್ನು ರಕ್ಷಿಸುವ ಸಂದರ್ಭದಲ್ಲಿ ಅವರು ಕೊಲ್ಲಲ್ಪಟ್ಟರು, ಆದ್ರೆ ಅದು ಅವರ ಪ್ಲಾನ್ನ ಭಾಗವಾಗಿತ್ತು ಎಂಬುದು ಕಂಡುಬರುತ್ತೆ. ಅಲ್ಲಿ ಅವರು ಸತ್ತಿರಲಿಲ್ಲ. ಇಲ್ಲಿ ಜೋಕರ್ನನ್ನು ಬಂಧಿಸಲಾಗಿದೆ. ಇಲ್ಲಿ ಎರಡು ಮುಖ ಬ್ಯಾಟ್ಮ್ಯಾನ್ ಅಲ್ಲ ಅಂತ ತಿಳಿದು ಬಂದಿದೆ. ಅವರನ್ನು ಗೌರವಯುತವಾಗಿ ಬಿಡುಗಡೆ ಮಾಡಲಾಗಿದೆ, ಮತ್ತು ಸೆಕ್ಯೂರಿಟಿ ಅವನನ್ನು ರಕ್ಷಣೆಗಾಗಿ ಅವನ ಮನೆಗೆ ಕರೆದೊಯ್ಯುತ್ತದೆ. ಆದ್ರೆ ಇಲ್ಲಿ ಬಹಿರಂಗವಾಗಿದೆ, ಆ ಜನರು ಜೋಕರ್ಗಳ ಜನರು ಮತ್ತು ಗಾರ್ಡಿಯನ್ರಲ್ಲ. ಅವರು ವಕೀಲರನ್ನು ಹಿಡಿಯುತ್ತಾರೆ. ಬ್ಯಾಟ್ಮ್ಯಾನ್ ಅದರ ಬಗ್ಗೆ ತಿಳಿದುಕೊಂಡಾಗ ನಂತರ ಅವನು ಜೋಕರ್ ಬಳಿಗೆ ಹೋಗ್ತಾನೆ. ಅವನು ಅವನನ್ನು ಕೇಳ್ತಾನೆ, ನಿಮ್ಮ ಜನರು ಅವನನ್ನು ಅಲ್ಲಿಗೆ ಕಳುಹಿಸಿದ್ದಾರೆ. ಸ್ಥಳದ ಬಗ್ಗೆ ಕೇಳಲು ಬ್ಯಾಟ್ಮ್ಯಾನ್ ಅವನನ್ನು ಕೆಟ್ಟದಾಗಿ ಹೊಡೆದನು. ಆದ್ರೆ ಯಾವುದೇ ಬೆದರಿಕೆ ಜೋಕರ್ ಮೇಲೆ ಪರಿಣಾಮ ಬೀರಲಿಲ್ಲ. ಜೋಕರ್ ಅವನಿಗೆ ಹೇಳ್ತಾನೆ, ನೀವು ಈಗ ಅವನನ್ನು ರಕ್ಷಿಸಲು ಏಕೆ ನಟಿಸುತ್ತಿದ್ದೀರಿ? ಮೊದಲಿಗೆ ನೀವೇ ಅವನನ್ನು ಸಿಕ್ಕಿಸಿ ಹಾಕಿಕೊಂಡಿದ್ದೀರಿ, ಮತ್ತು ನೀವು ಅವನನ್ನು ಬ್ಯಾಟ್ಮ್ಯಾನ್ ಅಂತ ತೋರಿಸಿದ್ದೀರಿ, ಆದ್ರಿಂದ ಅವನನ್ನು ಸೆರೆಹಿಡಿಯಬಹುದು. ಬ್ಯಾಟ್ಮ್ಯಾನ್ ಹೇಳ್ತಾರೆ, ಇದು ಈ ರೀತಿ ಅಲ್ಲ, ನೀವು ನನ್ನನ್ನು ಏಕೆ ಕೊಲ್ಲಲು ಬಯಸುತ್ತೀರಿ? ನೀವು ನನ್ನ ವಿರುದ್ಧ ಏಕೆ? ಜೋಕರ್ ಅವನಿಗೆ ಹೇಳ್ತಾನೆ, ನಾನು ನಿನ್ನನ್ನು ಕೊಲ್ಲಲು ಬಯಸುವುದಿಲ್ಲ, ಆದ್ರೆ ನಿಮ್ಮ ಎಲ್ಲಾ ರೂಲ್ಸ್ ಗಳನ್ನು ಹಿಂಪಡೆಯಲು ನಾನು ನಿಮಗೆ ವಿವರಿಸಲು ಬಯಸುತ್ತೇನೆ, ನನಗೆ ಯಾವುದೇ ರೂಲ್ಸ್ ಇಲ್ಲವಂತೆ. ಜೋಕರ್ ಅವನಿಗೆ ಹೇಳ್ತಾನೆ, ವಕೀಲರು
ಅವರ ಫ್ರೆಂಡ್ ನಿಮ್ಮ ಮೊದಲಿನ ಫ್ರೆಂಡ್ ನಮ್ಮಿಂದ ಸೆರೆ ಹಿಡಿಯಲ್ಪಟ್ಟಿದ್ದಾರೆ. ಬ್ಯಾಟ್ಮ್ಯಾನ್ ಅವನನ್ನು ತುಂಬಾ ಹೊಡೆಯುತ್ತಾನೆ ಮತ್ತು ಕೇಳ್ತಾನೆ, ಇವೆರಡನ್ನು ಎಲ್ಲಿ ಬಚ್ಚಿಟ್ಟಿದ್ದೀಯಾ ಹೇಳು. ಜೋಕರ್ ಅವನಿಗೆ ಹೇಳ್ತಾನೆ, ನಿನ್ನ ಹೊಡೆತವು ನನ್ನ ಮೇಲೆ ಪರಿಣಾಮ ಬೀರುವುದಿಲ್ಲ. ಅವನು ಅವನಿಗೆ ಹೇಳ್ತಾನೆ, ಅವರಿಬ್ಬರು ಎಲ್ಲಿದ್ದಾರೆಂದು ನಾನು ನಿಮಗೆ ಹೇಳುತ್ತೇನೆ, ಆದ್ರೆ ನೀವು ಅವರಲ್ಲಿ ಒಂದನ್ನು ಉಳಿಸಲು ಸಾಧ್ಯವಾಗುತ್ತೆ. ಈಗ ಬ್ಯಾಟ್ಮ್ಯಾನ್ ಮತ್ತು ಪೊಲೀಸ್ ಆಫೀಸರ್ ಆ ಹುಡುಗಿ ಮತ್ತು ವಕೀಲರನ್ನು ರಕ್ಷಿಸಲು ಹೋಗ್ತಾರೆ. ಬ್ಯಾಟ್ಮ್ಯಾನ್ ಅವನ ಫ್ರೆಂಡ್ನ ಲೊಕೇಶನ್ ತಿಳಿಸಲಾದ ಲೊಕೇಶನ್ಗೆ ಹೋಗ್ತಾನೆ. ಅಲ್ಲಿಗೆ ಹೋದಾಗ ಅಲ್ಲಿ ವಕೀಲನಿಗೆ ಸಾಕ್ಷಿಯಾಗ್ತಾನೆ. ಇನ್ಫ್ಯಾಕ್ಟ್ ಇದು ಜೋಕರ್ನ ಸಂಚು, ಏಕೆಂದ್ರೆ ಆ ಹುಡುಗಿ ಯಾವುದೇ ಬೆಲೆ ತೆತ್ತಾದರೂ ಜೀವಂತವಾಗಿರುವುದು ಅವನಿಗೆ ಇಷ್ಟವಿರಲಿಲ್ಲ. ಬ್ಯಾಟ್ಮ್ಯಾನ್ ಯಾವುದೇ ಕ್ರಮ ತೆಗೆದುಕೊಳ್ಳುವ ಮೊದಲು ಆ ಸ್ಥಳವು ಬ್ಲಾಸ್ಟ್ ಕೊಂಡಿದೆ. ಆ ಹುಡುಗಿಯನ್ನು ಬಂಧಿಸಿದ ಸ್ಥಳವು ಬ್ಲಾಸ್ಟ್ ಕೊಂಡಿದೆ. ಈ ಬ್ಲಾಸ್ಟ್ ದಿಂದಾಗಿ ವಕೀಲರ ಲೇಡಿ ಸ್ನೇಹಿತೆ ಸಾವನ್ನಪ್ಪಿದ್ದಾರೆ. ಆದ್ರೆ ಬ್ಯಾಟ್ಮ್ಯಾನ್ ಬ್ಲಾಸ್ಟ್ನ ಮೊದಲು ಕೆಲವು ರೀತಿಯಲ್ಲಿ ವಕೀಲರನ್ನು ಹೊರತಂದಿತ್ತು, ಆದ್ರೆ ಆ ಬ್ಲಾಸ್ಟ್ ಅವನ ಮುಖದ ಅರ್ಧ ಭಾಗವನ್ನು ವಿರೂಪಗೊಳಿಸಿತು. ಜೋಕರ್ ಅವರ ಗಮನವನ್ನು ಬೇರೆಡೆಗೆ ತಿರುಗಿಸ್ತಾನೆ ಮತ್ತು ಅದರ ಲಾಭವನ್ನು ಪಡೆಯುತ್ತಾನೆ ಮತ್ತು ಅವನು ಓಡಿ ಹೋಗ್ತಾನೆ. ಅವರು ಅಂಡರ್ ಗ್ರೌಂಡ್ ಆರ್ಥಿಕ ಅಕೌಂಟೆಂಟ್ ಅನ್ನು ಭೇಟಿಯಾಗುತ್ತಾರೆ. ಈಗ ಅವರ ಬಳಿ ಇಲ್ಲಿಗಲ್ ಹಣವಿತ್ತು. ಜೋಕರ್ ಅವರು ಬಹಳಷ್ಟು ಹಣವನ್ನು ಗಳಿಸಿದ್ದಾರೆ ಅಂತ ಯೋಚಿಸ್ತಾ ತುಂಬಾ ಉತ್ಸುಕರಾಗಿದ್ದಾರೆ. ಸಡನ್ಲಿ ಜೋಕರ್ ಆ ವ್ಯಕ್ತಿಯ ಜೊತೆಗೆ ಎಲ್ಲಾ ಹಣವನ್ನು ಸುಟ್ಟು ಹಾಕ್ತಾನೆ. ಮತ್ತೊಂದೆಡೆ ಪೊಲೀಸರು ಡಿಸೈಡ್ ಮಾಡ್ತಾರೆ, ನಗರದ ಒಟ್ಟಾರೆ ಆಸ್ಪತ್ರೆಗಳನ್ನು ಖಾಲಿ ಮಾಡಲಾಗುವುದು. ಇಂಜೋರ್ಡ್ ಗುಂಡ ಲಾಯಸ್ ಆಸ್ಪತ್ರೆಗಳಲ್ಲಿ ಒಬ್ಬರು. ಆಗ ಜೋಕರ್ ಕೂಡ ಅಲ್ಲಿಗೆ ಬರ್ತಾನೆ. ಜೋಕರ್ ಹೇಳ್ತಾನೆ, ಅವನ ಹತ್ತಿರ ಹೋಗಿ ನಿನ್ನ ಫ್ರೆಂಡ್ನ ಸಾವಿಗೆ ನಾನೇ ರೀಸನ್ ಅಂತ ಭಾವಿಸಬೇಡ, ಯಾಕಂದ್ರೆ ಆ ಟೈಮ್ಲಿ ನಾನು ಜೊತೆಗಿದ್ದೆ ಮತ್ತು ಇದು ಅವರ ಗೇಮ್ ಆಗಿರಬಹುದು, ಆದ್ರಿಂದ ನೀವು ಅವರ ಮೇಲೆ ಸೇಡು ತೀರಿಸಿಕೊಳ್ಳಬೇಕು. ಜೋಕರ್ ಅವನಿಗೆ ಹೇಳ್ತಾನೆ, ಈ ಎಲ್ಲಾ ಇನ್ಸಿಡೆಂಟ್ಗಳಿಗೆ ನಾನೇ ಮೂಲ ಅಂತ ನೀವು ಇನ್ನೂ ಭಾವಿಸಿದರೆ, ನಿನ್ನ ಬಂದೂಕಿನಿಂದ ನನ್ನ ಮೇಲೆ ಗುಂಡು ಹಾರಿಸಿ. ಆದ್ರೆ ಅವನು ಜೋಕರ್ ಅನ್ನು ಕೊಲ್ಲುವುದಿಲ್ಲ. ಹೊರಗೆ ಬರುವಾಗ ಜೋಕರ್ ಆಸ್ಪತ್ರೆಯನ್ನು ಸ್ಫೋಟಿಸ್ತಾನೆ. ಫಾರ್ಚುನೇಟ್ಲಿ ಯಾರಿಗೂ ಯಾವುದೇ ಹಾನಿಯಾಗಿಲ್ಲ, ಯಾಕಂದ್ರೆ ಪೊಲೀಸರು ಎಲ್ಲಾ ಆಸ್ಪತ್ರೆಗಳನ್ನು ಖಾಲಿ ಮಾಡಿದ್ದಾರೆ. ಸ್ಫೋಟದ ನಂತರ ಲಾಯಸ್ ಅಲ್ಲಿಗೆ ಹೋದ್ರು ಎಂಬುದು ಯಾರಿಗೂ ತಿಳಿದಿಲ್ಲ. ಈ ಇನ್ಸಿಡೆಂಟ್ ನಿಂದ ಎಲ್ಲಾ ನಾಗರಿಕರು ಭಯಭೀತರಾಗಿದ್ರು. ಅವರು ECT ಅನ್ನು ತೊರೆಯಬಹುದೆಂದು ಯೋಚಿಸುತ್ತಿದ್ರು. ಎದುರು ಬದಿಯಲ್ಲಿ ಲಾಯಸ್ ಬದುಕಿದ್ದಾರೆ ಎಂಬುದಕ್ಕೆ. ಈಗ ಬ್ಯಾಟ್ಮ್ಯಾನ್ ಜೋಕರ್ಗಾಗಿ ಹುಡುಕುತ್ತಿರುವುದನ್ನು ಕಾಣಬಹುದು. ಅವರು ಸಿಟಿದಾದ್ಯಂತ ಸಿಟಿ ಟ್ರ್ಯಾಕರ್ಗಳನ್ನು ಸೆಟ್ ಮಾಡಿದ್ದಾರೆ, ಹಾಗಾಗಿ ಜೋಕರ್ ಇರುವ ಸ್ಥಳ ಗೊತ್ತಿರಬಹುದು. ಅವನು ಒಂದು ಬಿಲ್ಡಿಂಗ್ನಲ್ಲಿ ಜೋಕರ್ ಅನ್ನು ನೋಡ್ತಾನೆ, ಆದ್ರೆ ಅವನು ಅವನ ಅನೇಕ ಸೆಕ್ಯೂರಿಟಿ ಸ್ಟಾಫ್ ಅನ್ನು ಹೊರಗೆ ಬಿಟ್ಟಿದ್ದಾನೆ. ಇನ್ಫ್ಯಾಕ್ಟ್ ಜೋಕರ್ ಅವರನ್ನು ವಶಪಡಿಸಿಕೊಂಡರು. ಆದ್ರೆ ಬ್ಯಾಟ್ಮ್ಯಾನ್ಗೆ ಪಾಯಿಂಟ್ ಸಿಕ್ಕಿದ್ರಿಂದ ಅವನು ಅಲ್ಲಿಗೆ ಹೋಗಿ ಎಲ್ಲರನ್ನು ರಕ್ಷಿಸ್ತಾನೆ. ಈಗ ಎರಡು ಬೋಟ್ಗಳು ರಂಗಕ್ಕೆ ಬಂದಿವೆ. ಒಂದು ಬೋಟ್ನಲ್ಲಿ ನಾರ್ಮಲ್ ಜನರಿದ್ದರೆ ಇನ್ನೊಂದು ಬೋಟ್ನಲ್ಲಿ ಕ್ರಿಮಿನಲ್ಗಳು ಇದ್ರು. ಜೋಕರ್ನ ಧ್ವನಿ ಎರಡು ಬೋಟ್ಗಳಲ್ಲಿ ಪ್ರತಿಧ್ವನಿಸುತ್ತದೆ, ನಾನು ಎರಡು ಬೋಟ್ಗಳಲ್ಲಿ ಬಾಂಬ್ಗಳನ್ನು ಸೆಟ್ ಮಾಡಿದ್ದೇನೆ, ನಾನು ಈ ಎರಡು ಬೋಟ್ಗಳನ್ನು ಸ್ಫೋಟಿಸುತ್ತೇನೆ. ನಿಮ್ಮ ಜೀವವನ್ನು ಉಳಿಸಲು ನೀವು ಬಯಸಿದರೆ ನಿಮ್ಮ ಪ್ರತಿಯೊಂದು ಬೋಟ್ನಲ್ಲಿ ಪ್ರತ್ಯೇಕ ರಿಮೋಟ್ ಕಂಟ್ರೋಲ್ ಇದೆ, ಆ ರಿಮೋಟ್ ಕಂಟ್ರೋಲ್ ಬಳಸಿ ನೀವು ಇನ್ನೊಂದು ಬೋಟ್ ಅನ್ನು ಸ್ಫೋಟಿಸಬಹುದು. ಮೊದಲು ರಿಮೋಟ್ ಮಾಡಿ ಆ ವ್ಯಕ್ತಿಯು ಅವನ ಪ್ರಾಣವನ್ನು ರಕ್ಷಿಸಲು ಮತ್ತೊಂದು ಬೋಟ್ ಅನ್ನು ಸ್ಫೋಟಿಸಬಹುದು. ಈಗ ಗೇಮ್ ಇಲ್ಲಿಂದ ಶುರುವಾಗಿದೆ. ಕೆಲವು ಜನರು ಯೋಚಿಸುತ್ತಿದ್ದಾರೆ, ಅವರು ತಮ್ಮನ್ನು ಉಳಿಸಿಕೊಳ್ಳಲು ಮತ್ತೊಂದು ಬೋಟ್ ಅನ್ನು ಸ್ಫೋಟಿಸಬಹುದು. ಸಹೃದಯರಂತೆ ಕೆಲವರು ಅದರ ಪರವಾಗಿ ಇರಲಿಲ್ಲ. ಇದು ಜೋಕರ್ನ ಆಲೋಚನೆಗೆ ಸಂಪೂರ್ಣವಾಗಿ ವಿರುದ್ಧವಾಗಿತ್ತು. ಯಾರೂ ಒಬ್ಬರಿಗೊಬ್ಬರು ಕಾಳಜಿ ತೋರಿಸಬಾರದು ಅಂತ ಜೋಕರ್ ಬಯಸಿದ್ದರು ಮತ್ತು ಅವನ ಸಲುವಾಗಿ ಮತ್ತೊಬ್ಬರನ್ನು ಕೊಲ್ಲುವುದು ಸಹ ಸರಿ. ನಂತರ ಬ್ಯಾಟ್ಮ್ಯಾನ್ ಅಲ್ಲಿ ಕಾಣಿಸಿಕೊಳ್ಳುತ್ತಾನೆ, ಆದ್ರೆ ಜೋಕರ್ ಅವನ ಮೇಲೆ ಸೀಕ್ರೆಟ್ ಆಗಿ ಆಕ್ರಮಣ ಮಾಡಲು ಸ್ಟಾರ್ಟ್ ಮಾಡ್ತಾನೆ. ಜೋಕರ್ ಅವನಿಗೆ ಹೇಳ್ತಾನೆ, ಇಲ್ಲಿಗೆ ನಿಮ್ಮ ಬರುವಿಕೆ ಯಾವುದೇ ಪ್ರಯೋಜನವಿಲ್ಲ, ನಾನು ಎರಡು ಬೋಟ್ಗಳನ್ನು ಸ್ಫೋಟಿಸಲಿದ್ದೇನೆ. ಎರಡು ಬೋಟ್ಗಳ ಬ್ಲಾಸ್ಟ್ದ ಟೈಮ್ ತಲುಪಿತು, ಆದ್ರೆ ಎರಡು ಬೋಟ್ಗಳಲ್ಲಿ ಹತ್ತಿದವರು ಬಟನ್ ಅನ್ನು ಒತ್ತುವುದಿಲ್ಲ. ಇದು ಮತ್ತೊಂದು ಬೋಟ್ನ ಜನರ ಜೀವವನ್ನು ತೆಗೆದುಕೊಳ್ಳಬಹುದು, ಯಾಕಂದ್ರೆ ಅವರ ಹೃದಯದಲ್ಲಿ ಇನ್ನೂ ಮಾನವೀಯತೆ ಮತ್ತು ಸಹಾನುಭೂತಿ ಇತ್ತು. ಇದು ಜೋಕರ್ನಿಂದ ಇಷ್ಟವಾಗಲಿಲ್ಲ. ಈ ರೀಸನ್ದಿಂದಾಗಿ ಅವರು ಬಟನ್ ಅನ್ನು ಒತ್ತಲಿದ್ದಾರೆ. ಇದರಿಂದ ಎರಡು ಬೋಟ್ಗಳ ಬ್ಲಾಸ್ಟ್ನಿಂದ ಜನರು ಸಾವನ್ನಪ್ಪಿದ್ದಾರೆ. ಅಲ್ಲಿಗೆ ಬರುವಾಗ ಬ್ಯಾಟ್ಮ್ಯಾನ್ ಅವನನ್ನು ದೂರ ತಳ್ಳುತ್ತಾನೆ. ಜೋಕರ್ ದುಃಖ ಅಥವಾ ಡಿಪ್ರೆಷನ್ಗೆ ಬದಲಾಗಿ ಅತ್ಯಂತ ಸಂತೋಷವಾಗಿರುತ್ತಾನೆ. ಏಕೆ? ಯಾಕಂದ್ರೆ ಜೋಕರ್ ಬ್ಯಾಟ್ಮ್ಯಾನ್ ಅವನ ರೂಲ್ಸ್ಗಳನ್ನು ಉಲ್ಲಂಘಿಸಬೇಕೆಂದು ಬಯಸಿದನು ಮತ್ತು ಅವನು ಯಾರನ್ನಾದರೂ ಹೊಡೆಯಬಹುದು, ಯಾಕಂದ್ರೆ ಬ್ಯಾಟ್ಮ್ಯಾನ್ ಇದುವರೆಗೆ ಯಾರ ಪ್ರಾಣವನ್ನು ತೆಗೆದುಕೊಂಡಿರಲಿಲ್ಲ. ಆದ್ರೆ ಬ್ಯಾಟ್ಮ್ಯಾನ್ ಅವನ ರೂಲ್ಸ್ಗಳನ್ನು ಹೇಗೆ ಉಲ್ಲಂಘಿಸಿದನು? ಅವನು ಅವನನ್ನು ರಕ್ಷಿಸುತ್ತಾನೆ, ಅವನ ಕಡೆಗೆ ಹಗ್ಗವನ್ನು ಎಸೆಯುತ್ತಾನೆ. ಜೋಕರ್ ಅವನನ್ನು ಕೇಳ್ತಾನೆ, ಎಲ್ಲಾ ನಾಗರಿಕರು ಆ ವಕೀಲರನ್ನು ಅಪ್ರಿಷಿಯೇಟ್ ಮಾಡ್ತಾರೆ ಅಂತ ನಿಮಗೆ ಬೇಸರವಿಲ್ಲವೇ? ಅವರು ಹೇಳ್ತಾರೆ, ನಾನು ವಕೀಲರನ್ನು ತಪ್ಪು ಅಂತ ಘೋಷಿಸಲು ಇದು ರೀಸನ್ ಆಗಿದೆ, ಯಾಕಂದ್ರೆ ಮನುಷ್ಯನಿಗೆ ಮೊದಲು ತನಗೆ ಆದ್ಯತೆ ನೀಡುವ ಹಕ್ಕಿದೆ. ಬ್ಯಾಟ್ಮ್ಯಾನ್ ಅವನ ಮಾತುಗಳನ್ನು ಸ್ಟ್ರೇಂಜ್ ಆಗಿ ತೆಗೆದುಕೊಳ್ತಾನೆ ಮತ್ತು ಅವನು ಅಲ್ಲಿಂದ ಹೊರಡ್ತಾನೆ ಮತ್ತು ಪೊಲೀಸರು ಜೋಕರ್ ಅನ್ನು ಬಂಧಿಸುತ್ತಾರೆ. ಈಗ ಆ ಲಾಯರ್ಸ್ ಕಾಣಿಸಿಕೊಂಡಿದ್ದಾರೆ. ಅವನ ಫ್ರೆಂಡ್ ಕೊನೆಗೊಂಡ ಆ ಲೊಕೇಶನ್ಗೆ ಅವರು ಹೋಗ್ತಾರೆ. ಆ ಪೊಲೀಸ್ ಆಫೀಸರ್ ಫ್ಯಾಮಿಲಿಯನ್ನು ಜೈಲಿಗೆ ಹಾಕಿದ್ದಾನೆ, ಅವನ ಫ್ರೆಂಡ್ನ ಸಾವಿಗೆ ಅವರೇ ರೀಸನ್ ಅಂತ ಭಾವಿಸಿ ಅವನು ಹಾಗೆ ಮಾಡಿದನು. ಅವರು ಹೇಳ್ತಾರೆ, ಯಾರನ್ನಾದರೂ ಕಳೆದುಕೊಂಡಾಗ ನೀವು ಡಿಪ್ರೆಷನ್ನ ಭಾವನೆಗಳನ್ನು ತಿಳಿದುಕೊಳ್ಳಬೇಕೆಂದು ನಾನು ಬಯಸುತ್ತೇನೆ, ಹಾಗಾಗಿ ನಿಮ್ಮ ಫ್ಯಾಮಿಲಿಯನ್ನು ಇಲ್ಲಿಗೆ ಕರೆತಂದಿದ್ದೇನೆ. ಅವನು ಅವನ ಬಂದೂಕನ್ನು ಪೊಲೀಸ್ ಆಫೀಸರ್ ಮಗನ ಮೇಲೆ ತೋರಿಸ್ತಾನೆ. ಆದ್ರೆ ಬ್ಯಾಟ್ಮ್ಯಾನ್ ಅಲ್ಲಿಗೆ ಬಂದು ಹೇಳ್ತಾನೆ, ನಿಲ್ಲಿಸು. ಜೋಕರ್ ಅದೇ ಹಾರೈಸಿದರು, ನೀವು ದುಷ್ಟ ಮನುಷ್ಯನಾಗಿ ಬದಲಾಗಬಹುದು, ನೀವು ಎಷ್ಟು ಒಳ್ಳೆಯವರು ಅಂತ ಯೋಚಿಸಿ, ಜನರು ಹಾಗೆ ಮಾಡುವುದರಿಂದ ನೀವು ತಪ್ಪು ಅಂತ ಪರಿಗಣಿಸಬಹುದು. ಈ ರೀತಿಯಾಗಿ ಜೋಕರ್ ಅವನ ಪ್ಲಾನ್ನಲ್ಲಿ ಯಶಸ್ವಿಯಾಗ್ತಾನೆ.
ಒಳ್ಳೆಯ ಮನುಷ್ಯನನ್ನು ದುಷ್ಟ ಮನುಷ್ಯನನ್ನಾಗಿ ಮಾಡಬಹುದು. ವಕೀಲರ ಬಳಿ ನಾಣ್ಯವಿತ್ತು. ಅದನ್ನು ಟಾಸ್ ಮಾಡುವಾಗ ಯಾರನ್ನು ಕೊಲ್ಲಬೇಕೆ ಅಥವಾ ಬೇಡವೇ ಅಂತ ಡಿಸೈಡ್ ಮಾಡುತ್ತಿದ್ರು. ಅವನು ನಾಣ್ಯವನ್ನು ಎಸೆಯುತ್ತಾನೆ ಮತ್ತು ಅದನ್ನು ನಿರ್ಧರಿಸಲಾಯಿತು. ಬ್ಯಾಟ್ಮ್ಯಾನ್ ಅನ್ನು ಕೊಲ್ಲು. ಆದ್ರಿಂದ ಅವನು ಅವನ ಗನ್ ಅನ್ನು ಬ್ಯಾಟ್ಮ್ಯಾನ್ ಮೇಲೆ ಹಾರಿಸುತ್ತಾನೆ. ನಂತರ ಅವನು ಅವನ ಗನ್ ಅನ್ನು ಅವನ ಮೇಲೆ ತೋರಿಸುತ್ತಾನೆ ಮತ್ತು ನಾಣ್ಯವನ್ನು ಮತ್ತೆ ಟಾಸ್ ಮಾಡ್ತಾನೆ. ಆದ್ರೆ ನಾಣ್ಯವನ್ನು ಎಸೆಯುವವನು ಅವನನ್ನು ಕೊಲ್ಲಲು ಡಿಸೈಡ್ ಮಾಡುವುದಿಲ್ಲ. ಆದ್ರಿಂದ ಅವನು ಪೊಲೀಸ್ ಆಫೀಸರ್ ಮಗನ ಮೇಲೆ ಅವನ ಬಂದೂಕನ್ನು ತೋರಿಸುತ್ತಾನೆ. ಬ್ಯಾಟ್ಮ್ಯಾನ್ ಬಂದು ಆ ಮಗುವಿಗೆ ಹಾನಿ ಮಾಡುವ ಮೊದಲು ಅವನನ್ನು ದೂರ ತಳ್ಳುತ್ತಾನೆ. ಇದರಿಂದಾಗಿ ಅವರು ಸಾವನ್ನಪ್ಪಿದ್ದಾರೆ ಮತ್ತು ಪೊಲೀಸ್ ಆಫೀಸರ್ ಶಾಕ್ ಒಳಗಾಗಿದ್ದಾರೆ. ಅವರು ಹೇಳ್ತಾರೆ, ಜೋಕರ್ ಬಯಸಿದ್ದನ್ನು ಅದು ಸಂಭವಿಸಿದೆ. ಅಂದರೆ ಲಾಯರ್ಸ್ ಪ್ರಾಮಾಣಿಕರಾಗಿದ್ರು. ಅವನು ತಪ್ಪು ಅಂತ ಸಾಬೀತುಪಡಿಸಬಹುದು ಮತ್ತು ಜನರು ಅವನನ್ನು ತಪ್ಪಿತಸ್ಥರೆಂದು ಭಾವಿಸುತ್ತಾರೆ. ಅದೇ ಆಯಿತು. ಎರಡನೆಯದಾಗಿ ಅವನು ಅದನ್ನು ಬಯಸಿದನು. ಬ್ಯಾಟ್ಮ್ಯಾನ್ ಯಾರನ್ನಾದರೂ ಕೊಲ್ಲಬಹುದು ಮತ್ತು ಅವನ ಕ್ಷಮೆಯ ಲಕ್ಷಣವು ಕೊನೆಗೊಳ್ಳಬಹುದು. ಹಾಗಾಗಿ ಇವತ್ತು ಕೂಡ ಆಯ್ತು. ಬ್ಯಾಟ್ಮ್ಯಾನ್ ಅವನಿಗೆ ಹೇಳ್ತಾನೆ, ನಾನು ಅದನ್ನು ಆಗಲು ಬಿಡುವುದಿಲ್ಲ. ನಾನು ವಕೀಲರ ವಿಕ್ಟಿಮ್ಗಳ ಲೆವೆಲ್ ಅಂತ ನೀವು ಬಹಿರಂಗಪಡಿಸಬಹುದು. ಜಗತ್ತು ಅವನನ್ನು ವೀರ ವ್ಯಕ್ತಿ ಅಂತ ಪರಿಗಣಿಸಬಹುದು. ಬ್ಯಾಟ್ಮ್ಯಾನ್ ಹೇಳ್ತಾರೆ, ನನ್ನ ಬಗ್ಗೆ ಏನು? ಇನ್ನು ಯಾರು ನನ್ನನ್ನು ನೋಡಲಿಲ್ಲ. ಹಾಗಾಗಿ ಜನರು ನನ್ನ ಬಗ್ಗೆ ಒಳ್ಳೆಯವರಾಗಲಿ ಅಥವಾ ಕೆಟ್ಟದ್ದರ ಬಗ್ಗೆ ಯೋಚಿಸುವವರ ಮೇಲೆ ಪರಿಣಾಮ ಬೀರುವುದಿಲ್ಲ. ಪೊಲೀಸರು ಅದನ್ನು ಮಾಡಲು ಸಿದ್ಧರಿಲ್ಲ. ಆದ್ರೆ ಅವರು ಅದನ್ನು ನಿರ್ವಹಿಸಬೇಕಾಗಿದೆ. ಕನಿಷ್ಠ ಅವುಗಳಲ್ಲಿ ಒಂದನ್ನು ಉತ್ತಮವೆಂದು ಪರಿಗಣಿಸಬಹುದು. ಹಾಗಾಗಿ ಲಾಯರ್ಸ್ ನಿಜವಾಗ್ಲೂ ಒಳ್ಳೆಯ ಮನುಷ್ಯ ಅಂತ ಅವರು ಎಲ್ಲರ ಮುಂದೆ ಹೇಳ್ತಾರೆ. ಆದ್ರಿಂದ ಎಲ್ಲಾ ಜನರು ವಕೀಲರನ್ನು ಪ್ರಾಮಾಣಿಕ ವ್ಯಕ್ತಿ ಅಂತ ಭಾವಿಸ್ತಾರೆ. ಅವರ ಪ್ರಕಾರ ಬ್ಯಾಟ್ಮ್ಯಾನ್ ವಿಲಂಗಿಂತ ಕಡಿಮೆ ಇರಲಿಲ್ಲ ಮತ್ತು ಎಲ್ಲಾ ಜನರು ಮತ್ತೆ ತಮ್ಮ ಕೆಲಸಗಳಲ್ಲಿ ನಿರತರಾಗಿದ್ದಾರೆ ಮತ್ತು ಮೂವಿ ಸೀನ್ನಲ್ಲಿ ಪೂರ್ಣಗೊಳ್ಳುತ್ತದೆ. ನೀವು ಈ ಕಥೆಯನ್ನು ಹೇಗೆ ಇಷ್ಟಪಟ್ಟಿದ್ದೀರಿ ಎಂಬುದನ್ನು ಕಾಮೆಂಟ್ ಬಾಕ್ಸ್ ನಲ್ಲಿ ನಮಗೆ ತಿಳಿಸಿ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿರಬಹುದು ಅಂತ ಅಂದುಕೊಳ್ಳುತ್ತೇನೆ.